ಕರೋನಾ ಸಾವುಗಳ ವಿಚಾರದಲ್ಲಿ ಮುಂದಿನ 3 ವಾರ ನಿರ್ಣಾಯಕವಾಗಿರುತ್ತೆ ಅಂತ ಡಾಕ್ಟರ್ ಸಿಎನ್ ಮಂಜುನಾಥ್ ಪಬ್ಲಿಕ್ ಟಿವಿ ಜೊತೆ ಮಾತಾಡೋ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಏಪ್ರಿಲ್ ಅಂತ್ಯಕ್ಕೆ ರಾಜ್ಯದಲ್ಲಿ ಕರೋನಾ ರಣಕೇಕೆ ಮತ್ತಷ್ಟು ಹೆಚ್ಚಾಗುತ್ತೆ. ಪ್ರತಿನಿತ್ಯ ಸಾವನ್ನಪ್ಪತ್ತಾ ಇರೋ ಸಂಖ್ಯೆ 120ಕ್ಕೆ ಏರೋ ಸಾಧ್ಯತೆ. ಇನ್ನು ಐಸಿಎನ್ ಇರುವಂತಹ ರೋಗಿಗಳಿಗೆ ಅಪಾಯ ಎದುರಾಗುವ ಸಾಧ್ಯತೆ ಇರುತ್ತೆ. ವೆಂಟಿಲೇಟರ್ ಗಳಲ್ಲಿ ಇರುವಂತಹ ಸೋಂಕಿತರಿಗೆ ಹೆಚ್ಚಿನ ನಿಗಾ ವಹಿಸಬೇಕಾಗುತ್ತೆ. ಕರೋನಾ ಸಾವುಗಳ ವಿಚಾರದಲ್ಲಿ ಮುಂದಿನ 3 ವಾರಗಳು ನಿರ್ಣಾಯಕವಾಗಿರುತ್ತೆ. ಏಪ್ರಿಲ್ ಅಂತ್ಯದ ಹೊತ್ತಿಗೆ ರಾಜ್ಯದಲ್ಲಿ ಕರೋನಾ ರಣಕೇಕೆ ಹಾಕುತ್ತೆ, ಮೃತ್ಯು ತಾಂಡವ ಕೂಡ ಇದೆ. ಸೋ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಸಿಎನ್ ಮಂಜುನಾಥ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಸರ್, ಈ ತಿಂಗಳಾಂತ್ಯಕ್ಕೆ ರಾಜ್ಯದಲ್ಲಿ ಎರಡು ಈ ದಿನಕ್ಕೆ 200 ಜನ ಬಲಿ ಆಗ್ತಾರೆ ಸರ್, 200 ಸಾವಾಗಬಹುದ? ನೋಡ್ಬೇಕಪ್ಪ, ಇನ್ ಮುಂದಿನ ಎರಡು ಮೂರು ದಿವಸ ಎಲ್ಲ ಎರಡು ಮೂರು ವಾರದಲ್ಲಿ ನಿರ್ಣಯಕ್ಕಾಗಿರುತ್ತೆ. ಯಾಕೆಂದ್ರೆ ಈಗೆಲ್ಲ ಐಸಿಯುನಲ್ಲಿ ಇದಾರೆ, ಯಾಕೆಂದ್ರೆ ಒಂದು ಐಸಿಯುನಲ್ಲಿ ಇದ್ಮೇಲೆ ಅವ್ರದ್ದು ಏನು ಯಾವ ರೀತಿ ಒಂದು ಡೆಫಿನೆಟ್ ಆಗಿ ಒಂದು 10-15 ದಿವಸ ಕಾಲ ನೋಡ್ಬೇಕು ಸರ್. ಈಗ ಐಸಿಯುನಲ್ಲಿ ಇರೋದ್ರಿಂದ ರಿಕವರಿ ಆಗಲ್ಲ ಅಂತೀರಾ? ಅಷ್ಟೊಂದು ಸೋಂಕು ಅಷ್ಟೊಂದು ತೀವ್ರತೆ ಇದೆ ಅಂತೀರಾ? ಇಲ್ಲ ಇಲ್ಲ, ಐಸಿಯುನಲ್ಲಿ ಇರೋ ಪ್ರಮಾಣ ಬಹಳ ಕಡಿಮೆ. ವೆಂಟಿಲೇಟರ್ ಮೇಲೆ ಒಂದು 23 ಜನ ಇರಬೇಕು. ಅವ್ರ ಬಗ್ಗೆ ಒಂದ್ ಸ್ವಲ್ಪ ಆತಂಕ ಇರುತ್ತೆ. ಇನ್ನ ಆಕ್ಸಿಜನ್ ನಲ್ಲಿ ಇದ್ದವರು ಸಾಮಾನ್ಯವಾಗಿ ರಿಕವರ್ತಾರೆ. ಆಕ್ಸಿಜನ್ ಅಲ್ಲಿ ಇರೋರು ಸಾಮಾನ್ಯವಾಗಿ ರಿಕವರಿ ಆಗ್ತಾರ? ಅಂದ್ರೆ ವೆಂಟಿಲೇಟರ್ ಮೇಲೆ ಇರೋರು ಸ್ವಲ್ಪ ಗಂಭೀರವಾಗಿರುತ್ತೆ, ನೋಡ್ಬೇಕು. ಸರ್, ಈಗ ಸರ್ಕಾರ ನೈಟ್ ಶಿಫ್ಟ್ ಅನ್ನ ವಿಸ್ತರಣೆ ಮಾಡ್ಬೇಕು ಅಂತಿದೆ. ಅದ್ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್, 8 ಗಂಟೆಯಿಂದ ಮಾರ್ನಿಂಗ್ 6 ಗಂಟೆವರೆಗೂ ಆತರ. ಪರ್ಟಿಕ್ಯುಲರ್ ದೊಡ್ಡ ನಗರಗಳಲ್ಲಿ ಅನುಕೂಲ ಆಗುತ್ತೆ, ಬೆಂಗಳೂರು ಅಂತ ದೊಡ್ಡ ನಗರಗಳಲ್ಲಿ ಅನುಕೂಲ ಆಗುತ್ತೆ. ಹಾಗಾದ್ರೆ ಸರ್, ಈ ತಿಂಗಳಾಂತ್ಯಕ್ಕೆ ದಿನವೊಂದಕ್ಕೆ ಹಾಗಾದ್ರೆ 200 ಜನ ಸಾವಾಗುವ ಸಾಧ್ಯತೆ ಇದೆ? 200 ಆಗಲ್ಲ ಅನ್ಸುತ್ತೆ, ಯಾಕಂದ್ರೆ 200 ಮಟ್ಟಕ್ಕೆ ಹೋಗಲ್ಲ. ಅಂದಾಜ್ ಎಷ್ಟ ಆಗ್ಬೋದು ಸರ್? ಈಗಾಗಲೇ ನಿನ್ನೆ ತುಂಬಾ ಆಗಿದೆ, 69-67 ಆಗಿದೆ ಸರ್. ನೋಡ್ಬೇಕು, 100-120 ರೇಂಜ್ ಅಲ್ಲಿ ಇರಬಹುದು ಅಂತ ನೋಡಿ. ತಿಂಗಳಂತ 120? ಕೇಸ್ ಕೂಡ ಒಂದ್ 25,000 ಆಗ್ಬೋದ ಸರ್? ಅದೇ, ಅದು ಒಂದ್ ಪ್ರೊಜೆಕ್ಷನ್ ಇದೆ, ಆ ಟೈಪ್ ಇದೆ. 20-25,000 ಆ ರೇಂಜ್ ಅಲ್ಲಿ ಬರ್ಬೋದು ಸರ್. 3 ವಾರದಲ್ಲಿ ಯಾವ ತರ ನಿರ್ಣಯ ಆಗ್ಬೋದು ಸರ್? ಇಳಿಕೆ ಆಗುತ್ತಾ ಅಥವಾ ಏರಿಕೆ ಆಗದಂತ? ಅಲ್ಲ, ಈಗ ಏರಿಕೆ ಇದು ಫೇಸ್ ಅಲ್ಲಿ ಇದೆ. ಅದೇ, ಇದೆಲ್ಲ ಒಂದು 2-3 weeks ಅಲ್ಲಿ ಕರೆಕ್ಟ್ ಪಿಕ್ಚರ್ ನಮ್ಮ ಮುಂದೆ ಬರುತ್ತೆ. ಕರೆಕ್ಟ್ ಪಿಕ್ಚರ್ ಅಂದ್ರೆ ಇನ್ನು ಏರಿಕೆ ಆಗುತ್ತೆ ಅಂತ ಅಥವಾ ಇಳಿಕೆ ಆಗುತ್ತೆ ಅಂತ ಸರ್? ಇಲ್ಲ ಇಲ್ಲ, ಏರಿಕೆನೆ ಆಗುತ್ತೆ. ಬಹುಶಃ ಮೇ ಕೊನೆಯಲ್ಲಿ ಇಳಿಕೆ ಪ್ರಾರಂಭ ಆಗ್ಬೋದು, ಮೇ ಕೊನೆಯಲ್ಲಿ. ಸರ್, ಈಗ ಟಫ್ ರೂಲ್ಸ್ ಬೇಕಂತೀರಾ ಅಥವಾ ಲಾಕ್ಡೌನ್ ಮಾಡ್ಬೇಕಾಯ್ತು, ಸೆಮಿ ಲಾಕ್ಡೌನ್ ಮಾಡ್ಬೇಕಾಯ್ತು ಅಂತ ಸರ್? ಅಲ್ಲ, ಟಫ್ ರೂಲ್ಸ್ ಬೇಕೇ ಬೇಕಾಗುತ್ತೆ, ಡೆಫಿನೆಟ್ ಆಗಿ ಟಫ್ ರೂಲ್ಸ್ ಬೇಕಾಗುತ್ತೆ. ಆಮೇಲೆ ಇದನ್ನ ಎಲ್ಲ ಪ್ರತಿ ಒಂದ್ ವಾರ ಎರಡು ವಾರಕ್ಕೆ ಸ್ಟಡಿ ಮಾಡ್ತಾ ಇದ್ದೀವಿ, ಚೇಂಜ್ ಆಗ್ತಾ ಇರ್ತೀವಿ. ಯಾಕೆಂದ್ರೆ ಈಗಲೇ ಏಕಾಏಕಿ ಎಲ್ಲ ಇದ್ ಮಾಡಕ್ಕಲ್ಲ, ನೋಡ್ಕೊಂಡು ಹೋಗ್ಬೋದು. ಇದ್ರ ಡೈನಾಮಿಕ್ ಚೇಂಜ್ ಆಗ್ತಾ ಇರುತ್ತೆ, ಪ್ರತಿ ವಾರನು ಈ ಸೋಂಕಿತರ ಸಂಖ್ಯೆ ಚೇಂಜ್ ಆಗುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಜನ ಕೂಡ ಸಹಕಾರ ಮಾಡ್ಬೇಕು ಬರೀ ರೂಲ್, ಯಾಕಂದ್ರೆ ಎನ್ಫೋರ್ಸ್ಮೆಂಟ್ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕಾಗುತ್ತೆ. ಈಗ ರೂಲ್ಸ್ ಮಾಡಿದ್ದಾರೆ, ಸೊ ಅದು ಎನ್ಫೋರ್ಸ್ಮೆಂಟ್ ಎಲ್ಲ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಎನ್ಫೋರ್ಸ್ಮೆಂಟ್ ಆಗ್ಬೇಕು. ಅಂದ್ರೆ ಇಂಪೋಸಿಷನ್ ಅಂತೀವಲ್ಲ, ಸೊ ಈಗ ಮದುವೆಗಳಿಗೆ ಇಷ್ಟು ಅಂತ ನಿಗದಿ ಮಾಡಿದ್ದಾರೆ, ಹೋಗ್ಬೇಕು ತಹಸೀಲ್ದಾರರು ಅಥವಾ ಅಸಿಸ್ಟೆಂಟ್ ಕಮಿಷನರು, ಪೊಲೀಸ್ ಇನ್ಸ್ಪೆಕ್ಟರ್ಸ್ ಹೋಗಿ ಅದನ್ನ ರೆಗ್ಯುಲೇಟ್ ಮಾಡ್ಬೇಕು, ಮುಚ್ಚಿಸ್ಬೇಕು ಜಾಸ್ತಿ ಏನಾದ್ರು ಇದ್ರೆ. ಆ ರೀತಿ ಕ್ರಮಗಳು ತಗೊಂಡ್ರೆ ಸ್ವಲ್ಪ ಜನರು ಎಚ್ಚರಿಕೆ ವಹಿಸ್ತಾರೆ, ಜನರ ಸಹಕಾರ ಬೇಕಪ್ಪ. ಸರ್, ಈಗ ಬೆಂಗಳೂರು 10,000 ಬರ್ತಾ ಇದೆ. ಈಗ ಬೆಂಗಳೂರು ಅರ್ಧ ತಿಂಗಳ ಒಂದ್ ತಿಂಗಳು ಕಂಪ್ಲೀಟ್ ಲಾಕ್ಡೌನ್ ಆಗ್ಬೇಕು ಅನ್ನೋ ಚರ್ಚೆ ಇದೆ, ಅದಾಗ್ಬೇಕಾ ಅಥವಾ ಏನ್ ಸರ್? ಇಲ್ಲ ಇಲ್ಲ, ಲಾಕ್ಡೌನ್ ಇಂದಾನೇ ಪರಿಹಾರ ಇಲ್ಲ, ಅದು ಲಾಕ್ಡೌನ್ ಇಂದಾನೇ ಪರಿಹಾರ ಇಲ್ಲ, ಅದು ಮುಂದೆ ನೋಡ್ತಾ ಹೋಗ್ಬೇಕು ನಾವು. ಬೆಂಗಳೂರಿಗೆ ಪ್ರತ್ಯೇಕ ರೂಲ್ಸ್ ಮಾಡೋದಾದ್ರೆ ಯಾವ ರೀತಿ ಇರ್ಬೇಕು ಸರ್? ಬೆಂಗಳೂರಿಗೆ ಮಾತ್ರ ಬೆಂಗಳೂರಿಗೆ ಅದೇ ಏನಾದ್ರು ಮುಂದೆ ಅಕಸ್ಮಾತ್ ಜಾಸ್ತಿ ಆದ್ರೆ ನೋಡ್ಬೇಕಾಗುತ್ತೆ. ಏನಾದ್ರು ಶನಿವಾರ ಭಾನುವಾರ ಏನಾದ್ರು ಸ್ವಲ್ಪ ಇನ್ನೂ ಟಫ್ ರೂಲ್ಸ್ ತರ್ಬೇಕಾ? ಶನಿವಾರ ಭಾನುವಾರ ವೀಕೆಂಡ್ ಲಾಕ್ಡೌನ್ ಮಾಡ್ಬೇಕು. ಲಾಕ್ಡೌನ್ ಅಂತ ಹೇಳಲ್ಲ ನಾವು, ಬಟ್ ಇನ್ನು ಟಫ್ ವೀಕೆಂಡ್ ಕರ್ಫ್ಯೂ ತರ ಟಫ್ ರೂಲ್ಸ್.
ಹೌದು ಈ 144 ಇಂಪೋಸ್ ಮಾಡಿದರಲ್ಲ ಅದು ತುಂಬಾ ಇದು ಎನ್ಫೋರ್ಸ್ ಮಾಡಬೇಕು ಅದನ್ನ ಕಟ್ಟುನಿಟ್ಟಾಗಿ ಜಾರಿ ಆಗಬೇಕು 144 ಓಕೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಲೋಕೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲೋಕೇಶ್ ಈಗ ಡಾಕ್ಟರ್ ಮಂಜುನಾಥ್ ಅವರ ಮಾತನ್ನು ಕೇಳ್ತಾ ಇದ್ರೆ ಈಗ ಎಲ್ಲ ಐಸಿಯುಗಳಲ್ಲಿ ಇದ್ದಾರೆ ಮುಂದಿನ ದಿನಗಳು ನಿಜಕ್ಕೂ ಸಾವಿನ ಸಂಖ್ಯೆ ವಿಚಾರವಾಗಿ ಬಹಳ ಆತಂಕ ಮೂಡಿಸ್ತಾ ಇದೆ ಸೊ ಈಗಾಗಲೇ ಅದು ಗೊತ್ತಿರೋದು ಬಟ್ ಹೊರಗೆ ಬರೋದಕ್ಕೆ ಆಗೋದಿಲ್ವಾ ಇದರಿಂದ ಪರಿಸ್ಥಿತಿಯಿಂದ ಅಂತ ವಿಜಯ್ ಖಂಡಿತವಾಗೂ ಈಗಿನ ಪರಿಸ್ಥಿತಿಯಿಂದ ಹೊರಗೆ ಬರುವ ಸಾಧ್ಯತೆ ಇದೆ ಯಾವ ರೀತಿ ಅಂತಂದ್ರೆ ಒಂದು ವಾರಕ್ಕೊಮ್ಮೆ ಎರಡು ವಾರಕ್ಕೊಮ್ಮೆ ಕೇಸ್ ಸ್ಟಡಿ ಮಾಡಬೇಕು ಒಂದು ವಾರದಲ್ಲಿ ಕೇಸ್ಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಎರಡನೇ ವಾರದಲ್ಲಿ ಕೇಸ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅಂತ ಮೊದಲನೇ ವಾರ ಮತ್ತು ಎರಡನೇ ವಾರದಲ್ಲಿ ಯಾವ ರೀತಿಯಾದಂಥ ವ್ಯತ್ಯಾಸ ಆಗಿದೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ ಮಂದಟ್ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಒಂದು ಗೈಡ್ಲೈನನ್ನು ಸಿದ್ಧಪಡಿಸ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟರೆ ಸಾವಿನಿಂದ ಬಚಾವ್ ಆಗ್ಬೋದು ಸದ್ಯಕ್ಕೆ ಈಗ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗುತ್ತೆ ಜೊತೆಗೆ ಸಾವು ಕೂಡ ಏಪ್ರಿಲ್ ಅಂತ್ಯಕ್ಕೆ 120ಕ್ಕೂ ಹೆಚ್ಚು ಸಾವಾಗ್ಬೋದು ಅಂತೇಳಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳ್ತಾ ಹೋಗ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಐಸಿಯುನಲ್ಲಿ ಇರ್ತಕ್ಕಂಥವ್ರಿಗೆ ಒಂಚೂರು ನಿಗಾ ಇಡಬೇಕಾಗತ್ತೆ ಆ ವೆಂಟಿಲೇಟರ್ನಲ್ಲಿ ಇರುವಂಥವ್ರು ಗಂಭೀರ ಪರಿಸ್ಥಿತಿ ಅನ್ನುವಂಥದ್ದು ಹಾಗಾಗಿ ಆ ಒಂದು ಐಸಿಯು ಮತ್ತು ವೆಂಟಿಲೇಟರ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಒಂದಿಷ್ಟು ಕೇಸ್ ಸ್ಟಡಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಅವರನ್ನು ಬಚಾವ್ ಮಾಡ್ಬೋದು ಅಂತ ಅಲ್ಲಿ ತಿಳ್ಕೊಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇದು ಕೇಸ್ ಏರಿಕೆ ಆಗ್ತಾನೆ ಹೋಗುತ್ತೆ ಈ 3 ವಾರಗಳು ನಿರ್ಣಾಯಕ 3 ವಾರಗಳು ಯಾವ ರೀತಿ ನಿರ್ಣಾಯಕ ಅಂತಂದರೆ 3 ವಾರಗಳಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ ಅಂತ ಕಾದು ನೋಡಬೇಕಾಗತ್ತೆ ಕೇಸ್ಗಳ ಸಂಖ್ಯೆ ಏರಿಕೆ ಆಗುತ್ತೆ ಆದರೆ ಸಾವಿನ ಸಂಖ್ಯೆಯಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಾಗುತ್ತೆ ಅದನ್ನು ನೋಡಿಕೊಂಡು ನಾವು ಟ್ರೀಟ್ಮೆಂಟನ್ನು ಶುರು ಮಾಡಬೇಕು ಅದ್ರ ಬಗ್ಗೆ ಸರ್ಕಾರನೂ ಕೂಡ ಕೇಸ್ ಸ್ಟಡಿ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ಆಗ ಕೇಸ್ ಸ್ಟಡಿ ಮಾಡಿದಾಗ ಇದರಿಂದ ಬಚಾವ್ ಆಗ್ಬೋದು ಎನ್ನುವಂಥದ್ದು ಡಾಕ್ಟರ್ ಮಂಜುನಾಥ್ ಅವರ ಮಾತು ವಿಜಯ್ ಓಕೆ ಥ್ಯಾಂಕ್ ಯು ಲೋಕೇಶ್ ಮಾಹಿತಿಗಾಗಿ